ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ಪ್ರಿಯ ವೀಕ್ಷಕರೇ, ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆನ್ ಬಟನ್ ಒತ್ತಿ. ಕನ್ನಡದಲ್ಲೊಂದು ಅದ್ಭುತ ಪ್ರಾಣಿ ಪಕ್ಷಿ ಪರಿಸರದ ಡಿಸ್ಕವರಿ ಚಾನೆಲ್ನ ಅಪ್ಡೇಟ್ಸ್ಗಳ ನೋಟಿಫಿಕೇಶನ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತದೆ. ವೆಲ್ಕಮ್ ಟು ಫಾರೆಸ್ಟ್ ಆ್ಯಂಡ್ ನೇಚರ್ ಟಿ ವಿ. ನಾನು ನಿಮ್ಮ ನವೀನ್ ಮರಳವಾಡಿ. 90ರ ದಶಕದವರೆಗಿನ ಎಲ್ಲ ತಲೆಮಾರುಗಳು ಪ್ರಕೃತಿಯನ್ನು ನೋಡಿ ಮತ್ತು ಅದರೊಂದಿಗೆ ಬಾಂಧವ್ಯ ಸಹ ಉತ್ತಮವಾಗಿತ್ತು. ಇದಕ್ಕೆ ಕಾರಣ ಪ್ರಕೃತಿಯ ಸೊಬಗು, ಜನರೊಂದಿಗಿನ ಬೆರೆಯುತ್ತಿದ್ದ ಸಮಯಗಳಾಗಿದ್ದವು. ಆದರೆ ಇಂದಿನ ಯುಗ ಅವೆಲ್ಲವನ್ನು ಮರೆತು ಬಿಟ್ಟಿದೆ. ಹಿಂದಿನ ದಿನಗಳನ್ನೆಲ್ಲ ಪ್ರಕೃತಿ ಸೊಬಗನ್ನು ಕೇವಲ ಫೋಟೋದಲ್ಲಿ ನೋಡುವಂತಾಗಿದೆ. ಇಂದಿನ ಯುಗದ ಜನರು ಫೋನನ್ನೇ ಒಂದು ಜಗತ್ತು ಅಂದುಕೊಂಡಿದ್ದಾರೆ. ಆದರೆ ಪ್ರಕೃತಿಯಿಂದ ತಿಳಿಯಬೇಕಾದ ಹಲವಾರು ವಿಷಯಗಳಿವೆ. ಇನ್ನು ಪ್ರಕೃತಿಯಲ್ಲಿ ಇಂದಿನ ಮಕ್ಕಳು ನೋಡದೇ ಇರುವಂತಹ ಹಲವಾರು ಪ್ರಾಣಿ ಪಕ್ಷಿಗಳು, ಕೀಟಗಳಿವೆ. ಆದರೆ ಇವುಗಳ ಬಗ್ಗೆ ಇನ್ನೂ ಕೆಲವರಿಗೆ ಗೊತ್ತೇ ಇಲ್ಲ. ಪ್ರಕೃತಿಯಲ್ಲಿರುವ ಮಿಂಚುಹುಳುಗಳನ್ನು ನೋಡುವುದು ಒಂದು ಕಾಲದ ಅಭ್ಯಾಸವಾಗಿತ್ತು. ಆದರೆ ಇಂದು ಕೀಟಗಳು ಮಾಯವಾಗಿ ಬಿಟ್ಟಿದೆ. ಆದರೆ ಮಹಾರಾಷ್ಟ್ರ ರಾಜ್ಯದ ಅಹಮದ್ ನಗರ ಜಿಲ್ಲೆಯ ಪುರುಷವಾಡಿ ಗ್ರಾಮದಲ್ಲಿ ಇದಕ್ಕಾಗಿ ಪ್ರತಿ ವರ್ಷ ಮಿಂಚುಳ್ಳಿ ಹಬ್ಬ ನಡೆಯುತ್ತೆ. ಈ ಹಬ್ಬವು ಸಾಮಾನ್ಯವಾಗಿ ಮಳೆಗಾಲದ ಮೊದಲು ಮೇ ಮತ್ತು ಜೂನ್ ನಡುವೆ ನಡೆಯುತ್ತೆ. ಆದರೆ ಈ ವರ್ಷ ಮೇ 3ನೇ ವಾರದಿಂದ ಜೂನ್ 3ನೇ ವಾರದವರೆಗೆ ಉತ್ಸಾಹ ನಡೆಯಲಿದೆ. ಇಲ್ಲಿನ ಪಶ್ಚಿಮ ಟೋರ್ಚಿ ಬೆಟ್ಟಗಳ ಅರಣ್ಯಗಳಲ್ಲಿ ಈ ಮಿಂಚುಹುಳುಗಳು ಬರುವ ಸಮಯವನ್ನು ಲೆಕ್ಕ ಹಾಕಲು ಈ ಹಬ್ಬವನ್ನು ಆಯೋಜಿಸಲಾಗಿದೆ. ಈ ವರ್ಷದ ಆರಂಭದಲ್ಲಿ ಮಿಂಚುಹುಳುಗಳ ಆಗಮನದೊಂದಿಗೆ ಮೇ ತಿಂಗಳ ಆರಂಭದಲ್ಲಿ ಲಕ್ಷಾಂತರ ಮಿಂಚುಹುಳುಗಳು ಸುತ್ತಮುತ್ತಲಿನ ಕಾಡುಗಳನ್ನು ಬೆಳಗಿಸುತ್ತವೆ ಎಂದು ನಿರೀಕ್ಷಿಸಬಹುದು. ಪರಿಸರ ಪ್ರವಾಸೋದ್ಯಮವನ್ನು ಉತ್ತೇಜಿಸುವುದು ಮತ್ತು ಪರಿಸರವನ್ನು ರಕ್ಷಿಸುವ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವುದು ಈ ಉತ್ಸವದ ಮುಖ್ಯ ಉದ್ದೇಶವಾಗಿದೆ. ಅದೇ ರೀತಿ ಕಿರಿಯ ಸಮುದಾಯಕ್ಕೆ ಈ ವಿಶೇಷ ಮಿಂಚುಹುಳುಗಳ ಪರಿಚಯ ಮಾಡಿಕೊಡಲು ಈ ಹಬ್ಬವನ್ನು ಆಯೋಜಿಸಲಾಗಿದೆ. ಇನ್ನು ಈ ಉತ್ಸವಕ್ಕೆ ಹೋಗುವವರು ಮಿಂಚುಹುಳುಗಳನ್ನು ಗುರುತಿಸಲು ಕಾಡಿನ ಮೂಲಕ ರಾತ್ರಿಯ ನಡಿಗೆ ಸಾಂಪ್ರದಾಯಿಕ ಹಳ್ಳಿಯ ಅನುಭವಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ವಿವಿಧ ಚಟುವಟಿಕೆಗಳನ್ನು ಆನಂದಿಸಬಹುದು. ಉತ್ಸವವು ಪ್ರವಾಸಿಗರಿಗೆ ಸ್ಥಳೀಯ ಸಮುದಾಯದ ಜೀವನ ಶೈಲಿಯ ಬಗ್ಗೆ ತಿಳಿದುಕೊಳ್ಳಲು ಅವಕಾಶ ನೀಡುತ್ತೆ. ಇನ್ನು ಈ ಉತ್ಸವವು ಹಳ್ಳಿಗರಿಗೆ ಉದ್ಯೋಗಗಳನ್ನು ಒದಗಿಸುವ ಮೂಲಕ ಸ್ಥಳೀಯ ವ್ಯವಹಾರಗಳನ್ನು ಬೆಂಬಲಿಸುವ ಸಹಾಯ ಮಾಡುತ್ತೆ. ಇದಲ್ಲದೆ ಉತ್ಸವವು ದುರ್ಬಲವಾದ ಪರಿಸರ ವ್ಯವಸ್ಥೆಯ ಮೇಲೆ ಪ್ರವಾಸೋದ್ಯಮದ ಪ್ರಭಾವ ಮತ್ತು ಜವಾಬ್ದಾರಿಯುತ ಪ್ರವಾಸೋದ್ಯಮ ಅಭ್ಯಾಸಗಳ ಅಗತ್ಯತೆಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದೆ. ಇದು ಕೀಟ ಪ್ರಭೇದಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುತ್ತದೆ. ಇನ್ನು ಈ ಉತ್ಸವಕ್ಕೆ ಹೋಗುವವರು ಮುಂಬೈ, ಪುಣೆ ಅಥವಾ ನಾಸಿಕ್ನಿಂದ ಪುರುಷವಾಡಿಯನ್ನು ಬಸ್ ಅಥವಾ ಟ್ಯಾಕ್ಸಿ ಮೂಲಕ ತಲುಪಬಹುದು. ಈ ಗ್ರಾಮವು ಮುಂಬೈನಿಂದ 180 ಕಿಲೋಮೀಟರ್, ಪುಣೆಯಿಂದ 225 ಕಿಲೋಮೀಟರ್ ಮತ್ತು ನಾಸಿಕ್ನಿಂದ 80 ಕಿಲೋಮೀಟರ್ ದೂರದಲ್ಲಿದೆ.